ಹೇಳ್ಬಿಡು ಆಮೇಲೆ. ದೇಹ ಇದೆ ಮಠ ಹತ್ಯೆಯನ್ನು ಮಾಡಿರ್ತಕ್ಕಂತ ಬಯಾದ ವ್ಯಕ್ತಿಯನ್ನ ಈಗಾಗಲೇ ಬಂಧಿಸಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರದ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಅನೇಕ ಮಂತ್ರಿ ಮಹೋದಯರು ಸ್ಟೇಟ್ಮೆಂಟ್ ಏನು ಕೊಡ್ತಾ ಇದ್ದಾರೆ, ಯಾವ ಹತ್ಯೆಯನ್ನ ಮಾಡಿರ್ತಕ್ಕಂತ ವ್ಯಕ್ತಿಗಳಿಗೆ ಹತ್ಯೆಯನ್ನ ಖಂಡಿಸಬೇಕಾಗಿತ್ತು, ಅವರನ್ನ ಉಗ್ರವಾಗಿರ್ತಕ್ಕಂತ ಶಿಕ್ಷೆಯನ್ನ ಕೊಡತಕ್ಕಂತ ಕಾರ್ಯ, ಅವರಿಗೆ ಗಲ್ಲು ಶಿಕ್ಷೆಯನ್ನ ಮಾಡತಕ್ಕಂತ ಕಾರ್ಯವನ್ನ ಮಾಡತಕ್ಕಂತ ಯಾವ ಸರ್ಕಾರ ನಿಲ್ಲಬೇಕಾಗಿತ್ತು, ಅವರ ಕುಟುಂಬಕ್ಕೆ ಬೆಂಬಲಕ್ಕೆ ನಿಲ್ಲಬೇಕಾಗಿತ್ತು, ಆ ಕೆಲಸ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಆದರೆ ಅದೇ ಕಾಂಗ್ರೆಸ್ನ ಸರ್ಕಾರ ಇವತ್ತವ್ರ ಕುಟುಂಬದ ತೇಜಾವಧಿಯನ್ನ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಆ ಕೊಲೆ ಆದಂತ ನೇಹ ತಂದೆ ತಾಯಿಗಳು ಕೂಡ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಕ್ಕಂಥದ್ದು, ನಾನು ಕಾಂಗ್ರೆಸ್ಸಿನ ಕಾರ್ಪೊರೇಟ್, ಆದ್ರೆ ಇವತ್ತು ಸರ್ಕಾರ ನಮಗೆ ಇದ್ದ ಸಂಕಟ ಸಂದರ್ಭದಾಗ ನಮ್ಮ ಬೆಂಬಲಕ್ಕೆ ನಿಲ್ಲೋ ಬದಲಿ ಯಾವ ಹತ್ಯೆ ಮಾಡಿದಾರ ಅವ್ರ ಬೆಂಬಲಕ್ಕೆ ನಿಲ್ತಕ್ಕಂತ ಕೆಲಸ ಒಳಗೆ ತೊಡಗಿದ್ದಾರೆ. ಇವತ್ತ ತನಿಖೆಯ ದಿಕ್ಕು ತಪ್ಪತಕ್ಕಂತ ಕಾರ್ಯದ ಒಳಗೆ ಇವತ್ತು ಸರ್ಕಾರದ, ಹೀಗಾಗಿ ಸರ್ಕಾರದ ಮೇಲೆ ನನಗೆ ವಿಶ್ವಾಸ ಇಲ್ಲ ಅನ್ನುವಂತ ಮಾತನ್ನ ತಂದೆ ತಾಯಿಗಳು ಹೇಳ್ತಾ ಇದ್ದಾರೆ. ಇವತ್ತು ಇಡೀ ರಾಜ್ಯ, ಇಡೀ ರಾಷ್ಟ್ರ ಬೆಚ್ಚಿರುತ್ತದ. ಎಂತ ಒಂದು ಪೈಶಾಚಿಕ ಕೃತ್ಯ ಅನ್ನುವಂಥದ್ರ ಬಗ್ಗೆ ಇಡೀ ದೇಶ ಇವತ್ತು ನೋಡ್ತಾ ಇದೆ. ಬಂಧುಗಳೇ, ಯಾವ ಲೇಯ ಕುಟುಂಬ ಇವತ್ತ ಸಂಕಷ್ಟ ಕಷ್ಟ ಸಂದರ್ಭದೊಳಗ ಆ ಫೋಟೋಗಳನ್ನ ರಿಲೀಸ್ ಮಾಡಿ ಅಲ್ಲಿ ಕುಟುಂಬದ ಮಾನವನ ತೆಗಿತಕ್ಕಂಥ ಕಾರ್ಯದೊಳಗೆ ಇವತ್ತು ನೇರವಾಗಿ ಸರ್ಕಾರ ನಿಂತದ. ಸರ್ಕಾರ ಜನರ ರಕ್ಷಣೆ ಮುಖ್ಯ ಅಲ್ಲ, ಜನರ ಹಿತ ಮುಖ್ಯ ಅಲ್ಲ, ತನ್ನ ವೋಟ್ ಬ್ಯಾಂಕಿನ ರಾಜಕಾರಣ ಸಂಬಂಧ ಓಲೈಕೆ ಮಾಡ್ತಕ್ಕಂಥದ್ದು. ಹಿಂದೆ ಕಲ್ಲಂಗಡಿ ಹೊಡೆದಕ್ಕೆ ಇವರಿಗೆ ಕಷ್ಟಾಗಿ ಧಾರವಾಡದಲ್ಲಿ ಎಲ್ಲಾ ಇಡೀ ಕಾಂಗ್ರೆಸ್ ಪಕ್ಷರು ಅವ್ರ ಬೆಂಬಲಕ್ಕಿರ್ತಕ್ಕಂಥ ಕೆಲಸ ಮಾಡಿದರು. ಆದ್ರೆ ಇವತ್ತು ಅದೇ ಒಂದು ಹಿಂದೂ ಸಮಾಜದ ಒಬ್ಬ ಮಹಿಳೆ ಹತ್ಯೆ ಆದ್ರೆ ಅದನ್ನು ಖಂಡಿಸ್ತಕ್ಕಂಥ ಕಾರ್ಯ ಆಗಲಿಲ್ಲ. ಇವತ್ತು ರಾಜ ಎದ್ದದಂತ ಕಾರಣಕ್ಕೆ ಈಗ ನಾನು ಮಾಡಿದ್ದು ತಪ್ಪಾಗ್ಯದ, ನಾನು ಹೇಳಿಕೆ ಕೊಟ್ಟು ತಪ್ಪಾಗ್ಯದ ಅಂತ ಮಾತನ್ನು ಹೇಳ್ತಾರೆ. ಯಾಕಿದ್ರೆ ರಾಜ್ಯದೊಳಗೆ ಆಗಾಕತ್ತೇವು, ಯಾಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇವೆಲ್ಲ ಆಗ್ತಾವು ಅಂದ್ರೆ ನೀವು ರಕ್ಷಣೆ ಮಾಡ್ತಾ ಇದ್ದೀರಿ. ಯಾವ ಕಾಂಗ್ರೆಸ್ನ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಹೋಗಿ ಬೆಂಕಿ ಹಚ್ಚಿ ಅಲ್ಲಿ ಏನೆಲ್ಲ ಗಂಟೆ ಮಾಡಿದ್ರು ಕೂಡ ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ ವಿಡ್ರಾಲ್ ಮಾಡ್ಕೋತಾರ. ಯಾವ ದೇಶಕ್ಕೆ ಮಾರಕವಾಗಿರ್ತಕ್ಕಂಥ ಸಂಘಟನೆ SDPI, ಆ SDPI ಮೇಲಿರ್ತಕ್ಕಂಥ ಕೇಸ್ಗಳನ್ನು ವಿಡ್ರಾಲ್ ಮಾಡ್ಕೋತೀರಿ ನೀವು ಅಂದ್ರೆ ಯಾವ ಭಯೋತ್ಪಾದಕರು, ಯಾರ ಹಂತಕರದಾರ ಅವರಿಗೆ ನಿಮ್ಮ ವೋಟ್ ಬ್ಯಾಂಕಿನ ಸಂಬಂಧ ಅವರ ರಕ್ಷಣೆ ಇರ್ತಕ್ಕಂಥ ಕೆಲಸ ಮಾಡ್ತೀರಿ. ಇದೇ ಹುಬ್ಬಳ್ಳಿ ಒಳಗೆ ಹಿಂದೆ ಪೊಲೀಸ್ ಸ್ಟೇಷನ್ ಹೊತ್ತು ಹೊಡೆದ್ರು, ಆದರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಕೊತದಾಗಲಿಲ್ಲ. ಅಂದ್ರೆ ಇಡೀ ಹಿಂದೂ ಸಮಾಜಕ್ಕೆ ರಕ್ಷಣೆ ಇಲ್ಲ ಇವತ್ತು. ಇವತ್ತು ಕಾಲೇಜ್ ಹೋಗ್ತಕ್ಕಂತ ವಿದ್ಯಾರ್ಥಿಗಳಿಗೆ ರಕ್ಷಣೆ ಇಲ್ಲ ಇವತ್ತು. ಇಡೀ ರಾಜ್ಯ ಇವತ್ತು ಎದ್ದು ಕೂತದ. ಜನತಾರಿಗೆ ಪ್ರತಿಯೊಬ್ಬರ ಮನೆಗೆ ತಮ್ಮದೇ ಆದಂತ ಕುಟುಂಬ ಅದ. ಆದ್ರೆ ಇವತ್ತು ತಂದೆ ತಾಯಿ ಓದಿಸ್ತಾ ಇದಾರೆ ನಮ್ಮ ಮಕ್ಕಳಿಗೆ ಈ ರಾಜ್ಯದೊಳಗೆ ಅಷ್ಟೇ ಐತೆ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ರಾಜ್ಯದೊಳಗೆ ಉದ್ಭವವಾಗ್ಯದ. ಹೀಗಾಗಿ ಈ ಹತ್ಯೆಯನ್ನ ಅತ್ಯಂತ ಉಗ್ರವಾಗಿ ಹಿಂದೂ ಸಮಾಜ ಖಂಡಿಸ್ತದ. ಕೇವಲ ಇವತ್ತು ಹೇಳಾಕತ್ತಾರ, ಇದನ್ನು ರಾಜಕೀಯವಾಗಿ ಬಳಸುವಾಕತ್ತಾರ BJP ಅಂತದ್ದು. ನಿಮ್ಮ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ನಿಮ್ಮ ಆಡ್ತಕ್ಕಂಥವ್ರಿಗೆ ಐತೆ ಅನ್ನೋದನ್ನ ಕೇಳಬೇಕು. ನೀವು ಪರಮೇಶ್ವರ್ ಒಬ್ಬ ಗೃಹ ಮಂತ್ರಿಗಳಾಗಿ ಅವ್ರ ವೈಯಕ್ತಿಕ ಕಾರಣಕ್ಕೆ ಅಲ್ಲಿ ಹತ್ಯೆ ಆಗಿದಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಿರೋ ಒಬ್ಬ ಜವಾಬ್ದಾರಿ ಮಂತ್ರಿ ಆಗಿ ಎದ್ದುಕೊಂಡು ನಾಚಿಕೆ ಬರುದು ನಿಮಗ. ಹೀಗಾಗಿ ಇಡೀ ರಾಜ್ಯ ಇವತ್ತು ಇಡೀ ರಾಷ್ಟ್ರ ಹುಬ್ಬಳ್ಳಿ ಕಡೆ, ಕರ್ನಾಟಕದ ಕಡೆ ನೋಡಕತ್ತದ. ಅಖಂಡ ಇಡೀ ವಿಜಯಪುರ ಜಿಲ್ಲೆಯ ಜನ ಹಿಂದೂ ಸಮಾಜ ನಾವು ಎಚ್ಚೆತ್ಕೋಬೇಕಿದ್ರೆ ಮುಂದೆ ಯಾವ ಸಂದರ್ಭದಲ್ಲಿ ಮನೆಗೆ ಬಂದು ಕೂಡ ಹೊರದ್ರೂ ಕೂಡ ರಕ್ಷಣೆ ಇಲ್ಲಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯದೊಳಗೆ ಬಂದದ. ಹೀಗಾಗಿ ಜನ ಇನ್ನು ಮುಂದೆ ಇಡೀ ಹಿಂದೂ ಸಮಾಜ ಬೀದಿಗೆ ಬರೋದಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೋಬೇಕು. ಯಾವ ಫಯಾಜ್ ಅವನ ಹಿಂದೆ ಇನ್ನೂ 5-6 ಮಂದಿ ಅಲ್ಲಿ ಬೆಂಬಲ ಕದಾರ ಅಂತ ಅನ್ನುವಂಥದ್ರ ಬಗ್ಗೆ
ಆ ಭಯದನ್ನು ತಂದಿದ್ದು ಕೂಡ ಇವತ್ತು ಹೇಳಿಕೆ ಕೊಡಕತ್ತಾರೆ ಇವತ್ತು. ಹೀಗಾಗಿ ಈ ಒಂದು ತನಿಖೆಯನ್ನ ನೀವು ಸಿಬಿಐಗೆ ಕೊಡ್ಬೇಕನ್ನುವಂಥದ್ರೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ. ಇವತ್ತು ಸ್ಪಷ್ಟವಾಗಿದೆ ಯಾವ ಕಾರಣಕ್ಕೆ ಹತ್ಯೆ ಆಗಕತ್ತದ, ಯಾವ ನೇಯ ಹಿರೇಮ ನೀವು ಪ್ರೀತಿ ಮಾಡಿ ಮೋಸಕ್ಕೆ ಮಾಡಿ ಕಡುತಕ್ಕಂಥದ್ದಕ್ಕೆ, ಆ ಹುಡುಗಿ ಮತಾಂತರಕ್ಕೆ ಒಪ್ಪನೇ ಆಗಿದ್ದಕ್ಕೆ ಇವತ್ತು ನೇರವಾಗಿ ಅವ್ರು ತಂದೆ ಆಗತ್ತಾರೆ. ಇವತ್ತು ಮತಾಂತರ ಮಾಡಕ್ಕೆ ಅವ್ರು ನಿಂತಿದ್ರು, ಅದಕ್ಕೆ ಒಪ್ಪಲಿಲ್ಲ ಅಂತ ಅನ್ನೋ ಕಾರಣಕ್ಕೆ ನೇಯ ಹಿರೇಮ ಇವತ್ತು ಹತ್ಯೆ ಆಗಿದಾವ. ಅವ್ರು ಹೇಳಿದಕ್ಕೆ ಅವ್ರು ಒಪ್ಪಿಗೆ ಕೊಟ್ಟಿದ್ರಲ್ಲಿ ಪ್ರಶ್ನೆನೇ ಆಗ್ತಿದ್ದಲ್ಲ. ಯಾವ ಮತಾಂತರವಾದಿಗಳಿಗೆ ಅದ್ರ ವಿರೋಧ ಮಾಡಿದಕ್ಕಾಗಿ ಆ ತಾಯಿ ಇವತ್ತು ಹತ್ಯೆ ಆಗ್ತಕ್ಕಂಥದ್ದು ಬಂತು. ಇನ್ನು ಈ ರಾಜ್ಯದಲ್ಲಿ ಈ ಮತಾಂತರ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಲ್ಲಿ ನಡೆಯಕತ್ತದೆ ಅನ್ನೋದ್ರ ಬಗ್ಗೆ ಅನೇಕ ಘಟನಾವಳಿಗಳು ನಮ್ಮ ಮುಂದೆ ಸಾಕ್ಷಿ ಅದಾವು. ಹೀಗಾಗಿ ಈ ಘಟನೆಯನ್ನ ಅತ್ಯಂತ ತೀವ್ರವಾಗಿ ಉಗ್ರವಾಗಿ ಭಾರತೀಯ ಜನತಾ ಪಕ್ಷ ವಿಜಯಪುರ ಜಿಲ್ಲೆ ಇದನ್ನು ಖಂಡಿಸುತ್ತೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಸುರಕ್ಷಿತವಾಗಿ ಮನೆಗೆ ಬರ್ತಾರಂತ ಭರವಸೆ ನಮಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ, ಅವರಿಗೆ ಸಂರಕ್ಷಣೆ ಮಾಡೋ ತಾಕತ್ ಇಲ್ಲ. ಹೆಣ್ಮಕ್ಳ ಸಂರಕ್ಷಣೆ ಮಾಡೋ ತಾಕತ್ ನಿಮಗೆ ಇರಲಿಲ್ಲ ಅಂದ್ರೆ ದಯವಿಟ್ಟು ನೀವೆಲ್ಲರೂ ರಾಜೀನಾಮೆ ಕೊಡಂತ ಬಯಸ್ತೀನಿ. ಸ್ವಲ್ಪ ದಾರಿ ಬಿಡ್ರಿ, ಸ್ವಲ್ಪ ದಾರಿ ಬಿಡ್ರಿ, ಸ್ವಲ್ಪ देख सकते कि मेरे हाथ में यूनिस्टोन कितने ही सालों से अगर वो पत्थर आपके गुर्दों में हो या पित्त में, ग्लैडर के भी जहाँ पत्थर होता है ऑपरेशन से नहीं निकलता, लेकिन ये दवा खाने के बाद वो आपको जो यूरिन के जरिए जो है बुरा होकर निकल जाएगा। जहाँ बड़े बड़े ऑपरेशन फेल हो जाते वहाँ पर ये दवा काम करती है।